ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ನಿಮ್ಮನ್ನು ಆಶೀರ್ವದಿಸಲಿ, ವರದಾನ ಕೃಪೆಯಿಂದ ತುಂಬಿಸಲಿ, ಈ ದಿನ ನಿಮ್ಮನ್ನು ಯಥೇಚ್ಛ ಆಶೀರ್ವದಿಸಲಿ, ತಮ್ಮ ಬಲಹಸ್ತವನ್ನು ಚಾಚಿ ನಿಮಗೆ ಕೃಪೆ ನೀಡಲಿ. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ನಾವು ಆರಾಧಿಸುವಾಗ ಪ್ರತಿದಿನ ಪ್ರಭುವನ್ನು ಆರಾಧಿಸುತ್ತಾ ಇದ್ದೇವೆ, ಒಂದೊಂದು ಕೀರ್ತನೆ ಆಲಿಸಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಿದ್ದೇವೆ. ಎಷ್ಟೋ ಜನರಿಗೆ ಇದರ ಮೂಲಕ ಪ್ರಭುವಿನ ಆಶೀರ್ವಾದ ಲಭಿಸಿದೆ, ನನಗೂ ನಿಮಗೂ ಲಭಿಸಲಿದೆ. ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ನೀವು ಮಾತ್ರವಲ್ಲ, ನಿಮ್ಮ ಕುಟುಂಬದ ಸದಸ್ಯರು, ಸ್ನೇಹಿತರು, ಬಂಧು ಮಿತ್ರರು ಪ್ರಭುವಿನ ನಾಮಸ್ಮರಣೆ ಮಾಡಿರಿ. ಕೀರ್ತನೆ 146 ವಾಕ್ಯವೊಂದು, ಪ್ರಭುವಿಗೆ ಸ್ತುತಿ ಸ್ತೋತ್ರ ಅಲ್ಲೆಲುಯ್ಯ, ಮನವೇ ವಂದಿಸು ಆತನನು, ಹಾಲೆಲುಯ್ಯ. ಕೀರ್ತನೆ 147 ವಾಕ್ಯವೊಂದು, ನಮ್ಮ ದೇವರನ್ನು ಹೊಗಳಿ ಹಾಡುವುದು ಉಚಿತ, ಆತನ ಸ್ತುತಿ ಮನೋಹರ, ಅದು ಬಲು ಸೂಕ್ತ. ಪ್ರಭುವಿನ ನಾಮಸ್ಮರಣೆ ಮಾಡುವುದು ಸೂಕ್ತ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವಿನ ನಾಮಸ್ಮರಣೆ ಮಾಡಿ ಅವರನ್ನು ಸ್ತುತಿಸುವುದು, ಆರಾಧಿಸುವುದು ಸೂಕ್ತ. ನನಗೆ, ನಿಮಗೆ, ನಮ್ಮ ಜೀವನಕ್ಕೆ ಇದು ಸೂಕ್ತ. ಆದ್ದರಿಂದ ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಕೀರ್ತನೆ 148 ವಾಕ್ಯವೊಂದು, ಹೊಗಳಿರಿ ಸ್ವರ್ಗದಿಂದ ಪ್ರಭುವನ್ನು, ವಂದಿಸಿ ಮಹೋನ್ನತದಲ್ಲಿ ಆತನನ್ನು, ಆತನ ಸಮಸ್ತ ದೂತರೇ ಸ್ತುತಿಸಿರಿ, ಎಲ್ಲ ಗಣಗಳೇ ಹೊಗಳಿರಿ ಆತನನ್ನು. ಪ್ರಭುವಿನ ನಾಮಕ್ಕೆ ಸ್ತೋತ್ರ, ವಂದನೆ. ಕೀರ್ತನೆ 149 ವಾಕ್ಯವೊಂದು, ಹಾಲೆಲುಯ್ಯ, ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು, ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿ ಆತನನ್ನು. ಆದ್ದರಿಂದ ಅತಿ ಪ್ರಿಯರೇ, ನಾನು ನೀವು ಕೂಡ ಪ್ರಭುವಿನ ನಾಮಸ್ಮರಣೆ ಮಾಡುವಂಥದ್ದು, ಏಕೆಂದರೆ ನಮ್ಮನ್ನು ರಚಿಸಿದವನು, ನಮ್ಮನ್ನು ಸೃಜಿಸಿದವರು ಪ್ರಭುವೇ, ಯೇಸುವೇ. ನಮ್ಮನ್ನು ರಕ್ಷಿಸುವವರು, ಕಾದಿರಿಸುವವರು ಪ್ರಭುವೇ. ನಮ್ಮನ್ನು ಕಾಪಾಡುವವರು, ಬಿಡುಗಡೆಗೊಳಿಸುವವರು ಪ್ರಭು ಯೇಸುವೇ. ಆರೋಗ್ಯ ಸೌಖ್ಯ ನೀಡುವವರು ಪ್ರಭು ಯೇಸುವೇ. ಆದ್ದರಿಂದ ಬನ್ನಿರಿ, ಪ್ರಭುವಿನ ನಾಮಸ್ಮರಣೆ ಮಾಡೋಣ. ಕೀರ್ತನೆ 139 ಸುಂದರವಾಗಿ, ನಮ್ಮನ್ನು ಸೃಜಿಸಿದ ಪ್ರಭು ಯೇಸು, ರಕ್ಷಿಸಿದ ಪ್ರಭು ಯೇಸು, ನಮ್ಮ ಆಲೋಚನೆಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಬಲ್ಲ ಪ್ರಭು ಯೇಸು ಹೇಗೆ ನಮ್ಮನ್ನು ಸಂರಕ್ಷಿಸುತ್ತಾರೆ ಎಂದು ಈ ಕೀರ್ತನೆ ಧ್ಯಾನಿಸುತ್ತದೆ. ಪ್ರತಿದಿನದಂತೆ ಇವತ್ತು ನಾವು ಕೀರ್ತನೆಯನ್ನು ಧ್ಯಾನಿಸೋಣ, ವಾಕ್ಯವನ್ನು ಆಲಿಸೋಣ. ಎರಡು ಕರೆಗಳನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಕೀರ್ತನೆ 139 ಧ್ಯಾನಿಸಿರಿ. ಕೀರ್ತನೆ 139 ವಾಕ್ಯ 14, ನಿನಗೆ ವಂದನೆ, ನೀ ನನ್ನ ಭಯಭಕ್ತಿಗೆ ಪಾತ್ರ, ನಿನ್ನ ಕೃತ್ಯಗಳು ಅದ್ಭುತಕರ ಹಾಗೂ ವಿಚಿತ್ರ, ನನ್ನ ಬಗ್ಗೆ ನಿನಗಿರುವ ಪೂರ್ಣ ಅರಿವು ಸಮರ್ಥ. ನನ್ನ ಅಸ್ಥಿ ಪಂಜರವನ್ನು ರೂಪಿಸುವಾಗ, ತಾಯ ಗರ್ಭದಳು ಅಚ್ಚರಿಯಿಂದ ರಚಿಸುವಾಗ, ಗುಟ್ಟಾಗಿ ನನ್ನಲ್ಲಿ ಬೆಳೆಯುತ್ತಿರುವಾಗ, ಮರೆಯಾಗಲಿಲ್ಲ ನಾನು ನಿನಗಾಗ, ನಾನಿನ್ನೂ ಭ್ರೂಣವಾಗಿದ್ದಾಗ ನೋಡಿದವು ನಿನ್ನ ಕಣ್ಣುಗಳು, ಪ್ರಾರಂಭವಾಗುವುದಕ್ಕೆ ಮುನ್ನ ನನ್ನ ಆಯುಷ್ಕಾಲದ ದಿನಗಳು ಲಿಖಿತವಾದವು, ಅವುಗಳಲ್ಲೊಂದೂ ತಪ್ಪದೆ ನಿನ್ನ ಪುಸ್ತಕದಳು. ದೇವ, ನಿನ್ನ ಆಲೋಚನೆಗಳೆಷ್ಟು ಅಮೂಲ್ಯ, ಅವುಗಳೆಷ್ಟು ಅಸಂಖ್ಯ, ನನಗದೆಷ್ಟು ಅಗಣ್ಯ, ಎಣಿಕೆಗೆ ಅವುಗಳ ಸಂಖ್ಯೆ ಸಮುದ್ರ ತೀರದ ಮರಳಿನಂತೆ, ಹೆಚ್ಚೆತ್ತು ಎಣಿಸಲೆತ್ನಿಸೆ ನಿನ್ನ ಮುಂದಿರುವೆ ಮುಂಚಿನಂತೆ. ತಿಳಿದುಕೋ ದೇವ, ನನ್ನ ಹೃದಯವನ್ನು ಪರೀಕ್ಷಿಸಿ, ಅರಿತುಕೋ ನನ್ನ ಆಲೋಚನೆಗಳನ್ನು ಪರಿಶೋಧಿಸಿ, ಕೇಳಿದೆಯೇ ನೋಡು ನನ್ನ ಮಾರ್ಗದಲ್ಲಿ, ನಡೆಸೆನ್ನನು ನಿನ್ನ ಸನಾತನ ಪಥದಲ್ಲಿ. ಪ್ರೈಸ್ ದಿ ಲಾರ್ಡ್. ಪ್ರಭು ನಮ್ಮ ಆಲೋಚನೆಗಳನ್ನು ಬಲ್ಲವರಾಗಿದ್ದಾರೆ. ಪ್ರಭು ನಮ್ಮ ಎಲ್ಲ ಕೃತ್ಯಗಳನ್ನು ಬಲ್ಲವರಾಗಿದ್ದಾರೆ, ನಮ್ಮ ನಡೆನುಡಿಯನ್ನು ಬಲ್ಲವರಾಗಿದ್ದಾರೆ. ಬನ್ನಿರಿ, ಆ ಪ್ರಭುವಿನ ನಾಮಕ್ಕೆ ಸ್ತೋತ್ರ ವಂದನೆ ಸಲ್ಲಿಸೋಣ, ಪ್ರಭುವಿನ ನಾಮಕ್ಕೆ ಸ್ತುತಿ ಸಲ್ಲಿಸೋಣ. ಈ ಕ್ಷಣದಲ್ಲಿ ನಮ್ಮನ್ನು ಬಲ್ಲವರಾಗಿರುವ ಪ್ರಭುಯೇಸು, ನಮ್ಮ ಆಲೋಚನೆಗಳನ್ನು ತಿಳಿದವರಾಗಿರುವ ಪ್ರಭುಯೇಸು, ನಮ್ಮನ್ನು ನಡೆಸುವ ಯೇಸುವಿಗೆ ಸ್ತೋತ್ರ ವಂದನೆ ಸಲ್ಲಿಸೋಣ. ಯೇಸುವಿನ ನಾಮಸ್ಮರಣೆ ಮಾಡಿರಿ, ಯೇಸುವಿನ ನಾಮಕ್ಕೆ ಸ್ತುತಿ ಸಲ್ಲಿಸಿರಿ. ಎರಡು ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿರಿ. ಪ್ರಭುವಿನ ನಾಮವನ್ನು ಸ್ತುತಿಸಿರಿ. ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಯೇಸುವೆ ಯೇಸುವೆ ಯೇಸುವೆ. ಜೀಸಸ್ ಜೀಸಸ್ ಜೀಸಸ್. ಜೇಸು ಜೇಸು ಜೇಸು. ಯೇಸುವೆ ಸ್ತೋತ್ರ, ಯೇಸು ವಂದನೆ. ಪ್ರಭು ಶಿಕ್ಷಣದಲ್ಲಿ ಈ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನ ಮೇಲೆ, ಮಗಳ ಮೇಲೆ ನಿಮ್ಮ ಆತ್ಮರನ್ನು ಸುರಿಸಿರಿ, ಕೃಪೆಯಿಂದ ತುಂಬಿಸಿರಿ. ಲೂಕನು ಬರೆದ ಶುಭ ಸಂದೇಶ 17 ಅಧ್ಯಾಯದಲ್ಲಿ ಪ್ರಭು ಯೇಸುವೆ, ನೀವು 17 ವಾಕ್ಯದಲ್ಲಿ 10 ಕುಷ್ಠರೋಗಿಗಳನ್ನು ಗುಣಪಡಿಸಿದಿರಿ. ಅವರಲ್ಲಿ ಒಬ್ಬನು ತಾನು ಗುಣ ಹೊಂದಿದ್ದನ್ನು ಕಂಡು ಹರ್ಷೋದ್ಗಾರದಿಂದ ದೇವರನ್ನು ಸ್ತುತಿಸಿದನು. ನಾವು ಕೂಡ ನಿಮ್ಮನ್ನು ಸ್ತುತಿಸುತ್ತೇವೆ, ವಂದಿಸುತ್ತೇವೆ. ನೀವು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತೇವೆ. ಈ ದಿನ ನಿಮ್ಮ ಆಶೀರ್ವಾದ, ಬಲವಾದ ಹಸ್ತ ನಮ್ಮ ಮೇಲಿರಲಿ. ನಮ್ಮನ್ನು ಸಂರಕ್ಷಿಸಿರಿ, ಕಾದಿರಿಸಿರಿ, ಆರೋಗ್ಯ ಸೌಖ್ಯ ನೀಡಿರಿ. ಪ್ರತಿಯೊಬ್ಬರನ್ನು ನಿಮ್ಮ ಕೃಪೆಯಿಂದ ತುಂಬಿಸಿರಿ. ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಯೇಸುವೆ, ಪಿತನ ಸುತನ ಪವಿತ್ರ